ಅದೊಂದು ಪುಟ್ಟ ಕ್ಯಾಂಟೀನ್, ಅದರಿಂದ ಕ್ಯಾಂಟೀನ್ ಮಾಲೀಕನಿಗೆ ಬರೋ ಆದಾಯ ಅಷ್ಟಕ್ಕಷ್ಟೇ. ಹೇಗೋ ಬರೋ ಆದಾಯದಲ್ಲೇ ಕ್ಯಾಂಟೀನ್ ನಡೆಸ್ತಾ ಇದ್ದ ದಂಪತಿಗೆ ಈಗ ಸಂಭ್ರಮವೋ ಸಂಭ್ರಮ. ಅದಕ್ಕೆ ಕಾರಣ ಅವರ ಮಗ ಪ್ರದೀಪ್ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ರ್ಯಾಂಕ್ ಬಂದಿರೋದು. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ, ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು ಕೆಚ್ಚದೆ ಇರಬೇಕೆಂದೆಂದು. ಹೌದೋ, ಆಗದು ಅಂತ ಕೈಕಟ್ಟಿ ಕುಳಿತಿದ್ರೆ ಇವತ್ತು ಪುಟ್ಟ ಕ್ಯಾಂಟೀನ್ ಮಾಲೀಕರ ಮಗ ದೊಡ್ಡ ಸಾಧನೆ ಮಾಡುವುದಕ್ಕೆ ಆಗ್ತಿರಲಿಲ್ಲ. ಶ್ರೀಧರ್ ಹಾಗೂ ಭವಾನಿ ದಂಪತಿಯ ಹಿರಿಯ ಪುತ್ರನಾಗಿರೋ ಪ್ರದೀಪ್ ಈ ಬಾರಿ ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ 343ನೇ ರ್ಯಾಂಕ್ ಪಡೆದಿರೋ ಸಾಧಕ. ಬಡತನದ ಅಡ್ಡಿ ಆತಂಕಗಳನ್ನೆಲ್ಲ ಮೆಟ್ಟಿ ಹಾಕಿ ಕಂಡ ಕನಸು ನನಸು ಮಾಡಿದ ಛಲಗಾರ. ಸಿವಿಲ್ ಸರ್ವಿಸಸ್ 2011 ಅಂತ ಎಕ್ಸಾಮಿನೇಷನ್ ಹೆಸರು, ಬಟ್ ಜನರಲಿ ಐ ಎ ಎಸ್ ಅಂತ ಪಬ್ಲಿಕ್ ಪರ್ಸ್ಪೆಕ್ಟಿವಲ್ಲಿ. ಸೊ ಆ ಎಕ್ಸಾಮಲ್ಲಿ 343 ರ್ಯಾಂಕು ಮೇಡಮ್. ಪರಿಶ್ರಮ ಹೇಗಿತ್ತು ಅನ್ನೋದಕ್ಕಿಂತ ಜರ್ನಿ ವಾಸ್ ಬಿಟ್ ಹಾರ್ಡ್. ಆ್ಯಂಡ್ ನನಗಷ್ಟೇ ಅಲ್ಲ, ಎಲ್ಲರಿಗೂ ಇಟ್ ಈಸ್ ಟ್ರೂ. ಫಾರ್ ಎನಿ ಆಸ್ಪಿರೆಂಟ್ ಎಲ್ಲರೂ ಕಷ್ಟಪಡಲೇಬೇಕು. ಸೊ ಫಾರ್ ಓನ್ಲಿ ಬಂಚ್ ಆಫ್ ಪೀಪಲ್ ಸಕ್ಸಸ್ ಬರುತ್ತೆ ಅಷ್ಟೇ. ಬಟ್ ಬೇರೆಯವರು ಅಷ್ಟೇ ಈಕ್ವಲಿ ಕೇಪಬಲ್ ಇರ್ತಾರೆ. ಬಟ್ ಇಟ್ಸ್ ಅ ಫ್ಯಾಕ್ಟರ್ ಆಫ್ ಲಕ್ ಅಂಡ್ ಮರ್ಸಿ ಆಫ್ ಗಾಡ್. ತನ್ನ ಸಾಧನೆ ತುಂಬಾನೇ ಚಿಕ್ಕದು ಅನ್ನೋ ಸಂಕೋಚ ಮತ್ತಷ್ಟು ದೊಡ್ಡ ಗುರಿಯ ಹೆಬ್ಬಯಕೆ ಪ್ರದೀಪ್ನದ್ದು. ಮೂಲತಃ ಉಡುಪಿಯ ಈ ಕುಟುಂಬ ಹೊಟ್ಟೆಪಾಡಿಗೆ ಬೆಂಗಳೂರಿನ ಬ್ಯಾಡರಹಳ್ಳಿಯಲ್ಲಿ ಪುಟ್ಟ ಕ್ಯಾಂಟೀನ್ ನಡೆಸ್ತಾ ಇದೆ. ಪ್ರದೀಪ್ ಸಾಧನೆ ಹೆತ್ತವರ ಕಣ್ಣಲ್ಲಿ ಹೊಸ ಬೆಳಕನ್ನ ಮೂಡಿಸಿದೆ. ಅವನು ಓದ್ತೀನಿ ಅಂತ ಹೇಳ್ದ, ಆಯ್ತು ಓದಪ್ಪ ಅಂತ ನಾನು ಸಹಕಾರ ಕೊಟ್ಟೆ ಅಷ್ಟೇ ಮೇಡಮ್. ಈಗ ತುಂಬ ಖುಷಿ ಅನ್ನಿಸ್ತಾ ಇದೆ, ಆದಮೇಲೆ ಖುಷಿ ಅದೇ ಇರುತ್ತೆ. ಅವರು ಏನು ಆಶಿಸ್ತಾರೋ ಅದನ್ನು ನಾವು ಮಾಡೋದು ಕರೆಕ್ಟ್. ನಾನು ಮೊದಲು ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡಿದ್ದೆ, ಜಯನಗರ, ಹನುಮಂತನಗರ, ಶ್ರೀನಗರ, ತಿಲಕ್ನಗರ ಎಲ್ಲ ಹೋಟ್ಲಲ್ಲಿ ಕೆಲಸ. ನಮ್ಮೂರದೇ ಹೋಟ್ಲುಗಳಿತ್ತು. ಇಲ್ಲಿ ಬಂದು ಬ್ಯಾಡರಳ್ಳಿಗೆ ಬಂದು 27 ವರ್ಷ ಇಲ್ಲಿ ಈಗ ಕ್ಯಾಂಟೀನ್ ತಿಕ್ಕ ಕ್ಯಾಂಟೀನ್ ಮಾಡ್ತಾ ಇದ್ದೀನಿ. ಭಾಳ ಮಕ್ಕಳಿಗೆ ಸಪೋರ್ಟ್ ಮಾಡಿದ್ರೆ, ಸಹಕಾರ ಕೊಟ್ಟರೆ ಅವರು ಮುಂದೆ ಮಾಡ್ಬೋದು ಅಂತ ಹೇಳ್ಬೋದು ನಾವು ಅಷ್ಟೇ. ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆಗೈದಿರುವ ಪ್ರದೀಪ್ ಮುಂದೆ ಐಎಎಸ್ ಪರೀಕ್ಷೆ ಬರೆಯುವ ತಯಾರಿಯಲ್ಲಿದ್ದಾನೆ. ಮನಸ್ಸಿದ್ರೆ ಮಾರ್ಗ ಇದ್ದೇ ಇದೆ. ಛಲಗಾರ ಪ್ರದೀಪ್ ಆಸೆ ಈಡೇರಲಿ. ಇವರ ಪ್ರಯತ್ನ ಮತ್ತಷ್ಟು ಜನರಿಗೆ ಸ್ಫೂರ್ತಿಯಾಗಲಿ ಅನ್ನೋದೇ ನಮ್ಮ ಆಶಯ. ಅಶ್ವಿನಿ, ಸುವರ್ಣ ನ್ಯೂಸ್ 24/7, ಬೆಂಗಳೂರು.